ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಜೆ ಕ್ರಿಯೇಷನ್ಸ್. ನಾವು ಇವತ್ತು ಬ್ರಾಹ್ಮಣ ಪ್ರಸಾದಂಗೆ ಬಂದಿದ್ದೀವಿ. ಇದು ಇರೋದು ಬನಶಂಕರಿ, ಥರ್ಡ್ ಸ್ಟೇಜ್ BDA ಹತ್ರ ಇದೆ. ಇಲ್ಲಿನ ವಿಶೇಷ ಏನಂದ್ರೆ, ನಾವು ಇಲ್ಲಿ ಊಟ ಮಾಡಿದ್ರೆ ನಿಜವಾಗ್ಲೂ ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ವಿ ಅಂತ ಅನ್ಸತ್ತೆ. ಇಲ್ಲಿ ನಮಗೆ ಬ್ರೇಕ್ಫಾಸ್ಟು ಸಿಗತ್ತೆ ಮತ್ತು ಮಧ್ಯಾಹ್ನದ ಊಟ ಕೂಡ ಸಿಗತ್ತೆ. ಬ್ರೇಕ್ಫಾಸ್ಟ್ ಬೆಳಗ್ಗೆ 8:30 to 11:00 ಲಭ್ಯ ಇರುತ್ತೆ, ಮತ್ತು ಮಧ್ಯಾಹ್ನದ ಊಟ 12:30 to 3:30 ಇರುತ್ತೆ. ಏನಂತಂದರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳಿ ನೀವು ಯಾರು ಬೇಗ ಹೋಗ್ತೀರಾ ಅವರಿಗೆ ಸಿಗತ್ತೆ. ಸೊ ನಾವು ಹೋದಾಗ ಇಲ್ಲಿ ತುಂಬಾ ಕ್ಯೂ ಇದೆ, ತುಂಬಾ ರಶ್ ಇದೆ. ಇಲ್ಲಿ ವೀಕೆಂಡಲ್ಲಿ 600 to 1,000 ಜನ ಬಂದು ಊಟ ಮಾಡ್ತಾರಂತೆ. ನಾವು ಇವತ್ತು ಬಂದಿರೋದು ಮಧ್ಯಾಹ್ನ ಊಟಕ್ಕೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲಿ ಏನೇನಿರುತ್ತೆ ಅಂತ ಅಂದರೆ, ನಾವು ಅನ್ಕೋ ಥರ ಚಿತ್ರಾನ್ನ, ದೋಸೆ, ಇಡ್ಲಿ ಈ ಥರ ಸಿಗಲ್ಲ. ನಮಗೆ ಬೆಳಿಗ್ಗೆ ಸಿಗೋದು ಪಂಚಾಮೃತ, ಬಿಸಿಬೇಳೆಬಾತು, ಪುಳಿಯೋಗರೆ, ಸಿಹಿ ಪೊಂಗಲ್ಲು, ಈ ಥರ ದೇವಸ್ಥಾನದಲ್ಲಿ ಏನು ಪ್ರಸಾದ ಅಂತ ಹೇಳಿ ಕೊಡ್ತಾರೆ ಆ ಪ್ರಸಾದ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಗತ್ತೆ. ಮಧ್ಯಾಹ್ನ ಊಟದಲ್ಲಿ ನಮಗೆ ಎವ್ರಿ ಡೇ ಮೆನು ಚೇಂಜ್ ಆಗ್ತಿರುತ್ತೆ, ತುಂಬ ವೆರೈಟಿ ಆಫ್ ಫುಡ್ ಇದೆ ಇಲ್ಲಿ. ಈ ಹೋಟೆಲ್ಗೆ ಯಾಕೆ ಬ್ರಾಹ್ಮಣ ಪ್ರಸಾದಂ ಅಂತ ಹೆಸರಿಟ್ಟಿದ್ದಾರೆ ಅಂತ ಅಂದರೆ, ನಮಗೆ ಬೆಳಿಗ್ಗೆ ಸಿಗುವಂಥ ಪ್ರಸಾದ ಏನಿದೆ ಅದನ್ನು ಅವರು ಮಾಡಿ ದೇವಸ್ಥಾನಕ್ಕೆ ನೈವೇದ್ಯ ಕೊಟ್ಟು ಅದನ್ನು ತಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ಮಧ್ಯಾಹ್ನ ಊಟದಲ್ಲಿ ಅವರು ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಅವರು ಬ್ರಾಹ್ಮಣ ಪ್ರಸಾದಂ ಅಂತ ಹೇಳಿ ಇಟ್ಟಿದ್ದಾರೆ. ಮತ್ತು ಮಧ್ಯಾಹ್ನ ನಮಗೆ ಬಾಳೆ ಎಲೆ ಊಟ ಸಿಗತ್ತೆ, ಪ್ರತಿಯೊಂದು ಥರನೂ ಇರುತ್ತೆ. ಹಪ್ಪಳ, ಉಪ್ಪಿನಕಾಯಿಯಿಂದ ಹಿಡಿದು ರಸಂ, ಮಜ್ಜಿಗೆ ಇಲ್ಲಿವರೆಗೂ ಇರುತ್ತೆ. ಅದರಲ್ಲೂ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಸ್ವೀಟ್, ನಾವು ಹೋದಾಗ ಅದು ಮೈಸೂರು ಪಾಕ್ ಅಂತ ಹೇಳ್ತಾರ ಇಲ್ಲ ಮಿಠಾಯಿ ಅಂತ ಹೇಳ್ತಾರ ಗೊತ್ತಿಲ್ಲ, ಅದನ್ನು ಹಾಕಿದ್ರು ತುಂಬಾ ಟೇಸ್ಟಿ ಆಗಿತ್ತು. ಇಟ್ಸ್ ಎ ಹೋಮ್ ಮೇಡ್ ಫುಡ್ ಅದು. ಮತ್ತು ಫುಡ್ ಅಷ್ಟೇ, ಯಾವುದರಲ್ಲೂ ಯಾವುದೇ ಆರ್ಟಿಫಿಷಿಯಲ್ ಏನೂ ಯೂಸ್ ಮಾಡಿಲ್ಲ ಅವರು. ಊಟ ತುಂಬ ಹೆಲ್ದಿ ಆಗಿತ್ತು, ಈವನ್ ಬ್ರೇಕ್ಫಾಸ್ಟ್ ಆಲ್ಸೋ ತುಂಬಾ ಹೆಲ್ದಿ ಆಗಿದೆ ಊಟ, ಮತ್ತು ತುಂಬ ಟೇಸ್ಟಿ ಆಗಿದೆ. ಮತ್ತು ಇಲ್ಲಿ ನಾವು ಕೆಳಗಡೆನೂ ಕುತ್ಕೊಂಡು ಊಟ ಮಾಡ್ಬೋದು, ಮತ್ತು ಟೇಬಲ್ಗಳು ಹಾಕಿದ್ದಾರೆ ಅದ್ರ ಮೇಲೆ ಕುತ್ಕೊಂಡು ಊಟ ಮಾಡ್ಬೋದು. ಬಾಳೆ ಎಲೆಯಲ್ಲಿ ಊಟನ ಅಚ್ಚುಕಟ್ಟಾಗೆ ಬಡಿಸ್ತಾರೆ, ಮತ್ತು ತುಂಬ ನೀಟಾಗಿದೆ ಪ್ಲೇಸು, ಊಟನೂ ಅಷ್ಟೇ ತುಂಬ ರುಚಿಯಾಗಿದೆ. ಓಪನಿಂಗ್ ಟೈಮ್ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ 8 to 10 ಬೆಳಿಗ್ಗೆ. ಎವ್ರಿ ಡೇ ಇರುತ್ತಾ? ಎಕ್ಸೆಪ್ಟ್ ಮಂಡೇ. ಓಕೆ. ಮಾರ್ನಿಂಗ್ 8 to 10, ಆಫ್ಟರ್ನೂನ್ 12 to 3, ವೀಕೆಂಡ್ ಅಲ್ಲಿ 11 to 4. ಮತ್ತೆ ಹಬ್ಬ ದಿನನೂ ಇರುತ್ತಾ? ಇರುತ್ತೆ. ಮತ್ತೆ ಡೈಲಿ ಮೆನು ಚೇಂಜ್ ಆಗ್ತದೆ? ಡೈಲಿ ಮೆನು ಚೇಂಜ್ ಆಗ್ತದೆ. ಸೊ ಏನು ಸ್ಪೆಷಲ್ ಇರಬಹುದು ಇಲ್ಲಿ? ಎಲ್ಲಾ ಸ್ಪೆಷಲ್, ಡೈಲಿ ಸ್ಪೆಷಲ್, ಎಲ್ಲಾ ಚೇಂಜ್ ಆಗುತ್ತೆ, ಡೈಲಿ ಮೆನು ಚೇಂಜ್ ಆಗುತ್ತೆ. ಮೆನು ತಿಳ್ಕೋಬೇಕಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿದ್ರೆ ನಾಳೆ ಮೆನು ಅಪ್ಡೇಟ್ ಮಾಡ್ತೀವಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಇದು? 8 to 10. ಪ್ರಸಾದ ಒಂದು ಪ್ರಸಾದ ಐಟಮ್ ಲೈಕ್ ಪುಳಿಯೋಗರೆ, ವೆನ್ ಪೊಂಗಲ್, ಸ್ವೀಟ್ ಪೊಂಗಲ್, ಆತರ ಪಂಚಾಮೃತ ಆತರ ಐಟಮ್ ಸಿಗುತ್ತೆ. ಇಡ್ಲಿ, ಪೂರಿ, ದೋಸೆ ಆತರೆಲ್ಲ ಸಿಗುತ್ತೆ. ಮಧ್ಯಾಹ್ನ ಪ್ರಾಪರ್ ಊಟ ಸಿಗುತ್ತೆ. ಹೌದು. ಸೊ ಹಬ್ಬ ದಿನ ಬೇರೆ ಸ್ಪೆಷಲ್ ಇರುತ್ತೆ? ಸ್ಪೆಷಲ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಐಟಮ್ಸ್ ಆಡ್ ಮಾಡ್ತೀವಿ. ಸ್ಪೆಷಲ್ ಸ್ವೀಟ್ಸ್ ಇರುತ್ತೆ, ಸ್ಪೆಷಲ್ ಐಟಮ್ಸ್. ಸಾಯಂಕಾಲ ಅದೇ 3:30 to 4 ಕ್ಲೋಸ್ ಆಗುತ್ತೆ. 12:30 to 1 ಈ ಹೋಟೆಲ್ನಲ್ಲಿ ಸೋಮವಾರ ರಜೆ ಇರುತ್ತೆ, ಸೋಮವಾರ ಬಿಟ್ಟು ಎಲ್ಲ ದಿನನೂ ಓಪನ್ ಇರುತ್ತೆ. ಇದು ಎಷ್ಟು ಚೆನ್ನಾಗಿ ಗೋಡೆ ಮೇಲೆಲ್ಲ ಅವರು ಬರ್ತಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಅದನ್ನೆಲ್ಲ ನೋಡೋದಕ್ಕೆ. ನೀವು ಒಂದ್ಸರಿ ಇಲ್ಲಿ ಬನ್ನಿ, ಇಲ್ಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನಿಜವಾಗ್ಲೂ ನಮಗೆ ದೇವಸ್ಥಾನದಲ್ಲಿ ನಾವು ಊಟ ಮಾಡಿದ್ವೇನೋ, ಪ್ರಸಾದ ತಿಂದ್ವೇನೋ ಅಂತ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಅನ್ನ
ಸೊ ಜನ ಬರ್ತಾನೆ ಇರ್ತಾರೆ, ಅದಕ್ಕೆ ಅವ್ರು ಹೇಳಿದ್ರು ಯಾರು ಫಸ್ಟ್ ಬೇಗ ಬರ್ತಾರೆ ಅವ್ರಿಗೆ ಊಟ ಸಿಗತ್ತೆ, ಲಾಸ್ಟ್ ಲಾಸ್ಟಲ್ಲಿ ಖಾಲಿ ಆಗಿಬಿಡತ್ತೆ. ಜನ ಹೇಳ್ತಿರ್ತಾರೆ ಜಾಸ್ತಿ ಮಾಡಿ ಅಂತ, ನಾವು ಜಾಸ್ತಿನೇ ಮಾಡ್ಕೊಂಡು ಬರ್ತೀವಿ ಬಟ್ ಅದು ಖಾಲಿ ಆಗತ್ತೆ ಅಂತ ಹೇಳಿ. ಸೊ ನೀವು ಒಂದ್ಸರಿ ಬನ್ನಿ ಇಲ್ಲಿ, ಟೇಸ್ಟ್ ಮಾಡಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ದು ಏನೇ ಒಪಿನಿಯನ್ ಇದ್ದರೂ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು.